ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳೂರು ಸೌತೆ ಬೀಜದಿಂದ ಒಂದು ರುಚಿಕರವಾದ ತಂಬ್ಳಿನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತು ಮಂಗಳೂರು ಸೌತೆ ಬೀಜದ ತಂಬ್ಳಿ ಹೇಗೆ ಮಾಡೋದು ಮತ್ತು ಏನೇನು ಐಟಮ್ಸ್ ಹಾಕಬೇಕು ಅಂತ ನೋಡ್ಬಿಡೋಣವಾ. ನೋಡಿ ಫ್ರೆಂಡ್ಸ್, ಮಂಗಳೂರು ಸೌತೆಕಾಯಿ ತಂದಾಗ ನಾವು ಸಾಂಬಾರು ಅಥವಾ ಮಜ್ಜಿಗೆ ಹುಳಿ ಗೊಜ್ಜು ಏನಾದ್ರು ಮಾಡ್ತೀವಲ್ವಾ, ಆವಾಗ ಈ ಬೀಜನ ಎಸೆದು ಬಿಡ್ತೀವಿ. ಅದಕ್ಕೆ ಎಸೆಯೋದಕ್ಕಿಂತ ಮುಂಚೆ ಅದನ್ನು ನೀಟಾಗಿ ತೆಗೆದು ತೊಳೆದಿಟ್ಕೊಂಡು ಒಣಗಿಸಿಟ್ಕೊಬಿಡ್ಬೇಕು. ಆವಾಗ ನಮಗೆ ಈ ರೀತಿ ತಂಬ್ಳಿನ ಮಾಡೋದಕ್ಕೆ ಸಹಾಯ ಆಗುತ್ತೆ. ನಾನು ನೆನೆಸಿ ಅಂದರೆ ಒಣಗಿಸಿರೋ ಬೀಜನ ಕ್ಲೀನಾಗಿ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ಸ್ವಲ್ಪ ಹಸಿ ಹಸಿ ಇದೆ, ನೋಡಿ ಹೀಗೆ. ಇವಾಗ ಬನ್ನಿ ಫ್ರೆಂಡ್ಸ್, ತಂಬ್ಳಿ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ ಫ್ರೆಂಡ್ಸ್, ಫಸ್ಟು ಒಂದು ಮಿಕ್ಸಿ ಜಾರ್ ತಗೋತಾ ಇದ್ದೀನಿ. ಅದಕ್ಕೆ ಸುಮಾರು 3/4 ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಚೆನ್ನಾಗಿ ತೊಳೆದಿಟ್ಟಿರೋ ಒಂದು 2-3 ಸ್ಪೂನ್ ಆಗೋಷ್ಟು ಮಂಗಳೂರು ಸೌತೆ ಬೀಜನ ಹಾಕ್ತಾಯಿದ್ದೀನಿ. ನೀವು ನಾರ್ಮಲ್ ಸೌತೆ ಬೀಜ ಇದ್ದರೂ ಇದೇ ರೀತಿ ತಂಬ್ಳಿನ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಖಾರಕ್ಕೆ ಅಂತ ಸೂಜ್ ಮೆಣಸು ಅಥವಾ ದ್ರೌಪದಿ ಮೆಣಸನ್ನ ಯೂಸ್ ಮಾಡ್ತಾಯಿದ್ದೀನಿ. 1/4 ಹಾಕಿದರೆ ಸಾಕು, ಇದು ತುಂಬ ಖಾರ ಇರುತ್ತೆ. ಇಲ್ಲ ನೀವು ಹಸಿಮೆಣಸಾರು ಹಾಕ್ಬೋದು ಖಾರಕ್ಕೆ ಬೇಕಾಗೋಷ್ಟು, ಇಲ್ಲ ಒಣಮೆಣಸನ್ನು ಯೂಸ್ ಮಾಡ್ಬೋದು. ಇವಾಗ ಇದನ್ನ ನೀರು ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇವಾಗ ಪೇಸ್ಟ್ ರೆಡಿ ಇದೆ. ಇದನ್ನ ಮತ್ತೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದಕ್ಕೆ ಒಂದು ಕಪ್ ಅಥವಾ 1.5 ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ನಿಮಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅನಿಸಿದರೆ ನೀರನ್ನಾರು ಹಾಕ್ಕೋಬೋದು, ಇಲ್ಲ ನೀವು ಮೊಸರು ಬದಲು ಕಡದ ಮಜ್ಜಿಗೆ ಇರತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಬೋದು. ಆವಾಗ ನಿಮಗೆ ಲಿಕ್ವಿಡಿಟಿ ಕನ್ಸಿಸ್ಟೆನ್ಸಿ ಜಾಸ್ತಿ ಇರುತ್ತೆ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಈಗ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡಿಕೊಂಡು ಹಾಕ್ಕೊಂಬಿಡೋಣ. ನೋಡಿ, ಕಾದಿರೋ ಎಣ್ಣೆಗೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಚೂರು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಚೂರು ಇಂಗು ಮತ್ತು ಒಣಮೆಣಸು. ನೋಡಿ ಫ್ರೆಂಡ್ಸ್, ಒಗ್ಗರಣೆ ರೆಡಿ ಇದೆ. ಇವಾಗ ರೆಡಿ ಇರೋ ತಂಬ್ಳಿಗೆ ಒಗ್ಗರಣೆ ರೆಡಿ. ನೋಡಿ ಫ್ರೆಂಡ್ಸ್, ಇವಾಗ ತಂಬ್ಳಿ ರೆಡಿ ಇದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಮಂಗಳೂರು ಸೌತೆ ಬೀಜ ಅಥವಾ ನಾವು ಮಲೆನಾಡು ಕಡೆಯವರು ಮಗೆಕಾಯಿ ಅಂತಲೂ ಕರಿತೀವಿ, ಅದರ ಬೀಜದಿಂದ ರುಚಿಕರವಾದ ತಂಬ್ಳಿನ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಸೌತೆಕಾಯಿ ಅಥವಾ ಮಂಗಳೂರು ಸೌತೆಕಾಯಿ ಬೀಜನ ಎಸೆಯೋದ್ರ ಬದಲು ರುಚಿಕರವಾದ ತಂಬ್ಳಿನ ಮಾಡ್ಕೋಬಹುದು.
ಹಾಗೆ ಹಸಿದು ಕೂಡ ಇದೇ ರೀತಿ ತಂಬ್ಳಿನ ಮಾಡ್ಕೋಬಹುದು, ಒಣಸ್ಬೇಕು ಅಂತ ಇಲ್ಲ. ಅಂದರೆ ಒಣಸಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಮಾಡ್ಕೋಬಹುದು. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.